ಮದ್ಯದಂಗಡಿ ತೆರವುಗೊಳಿಸುವವರೆಗೆ ಮಕ್ಕಳನ್ನು ಶಾಲೆಗೆ ಕಳುಹಿಸದಂತೆ ತೀರ್ಮಾನ ಕೈಗೊಂಡಿರುವ ವಿಶೇಷ ಅಭಿಯಾನವೊಂದು ಸಾಗರ ತಾಲೂಕಿನ ಪವಡಗೋಡು ಗ್ರಾಮ ಪಂಚಾಯಿತಿಯ ಬೆಳ್ಳಿಕೊಪ್ಪ ಗ್ರಾಮದಲ್ಲಿ ಆರಂಭವಾಗಿದೆ. ಗ್ರಾಮದಲ್ಲಿ ಆರಂಭಿಸಿರುವ ಮದ್ಯದಂಗಡಿಯನ್ನು ತೆರವುಗೊಳಿಸುವವರೆಗೂ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸುವುದಿಲ್ಲ ಎಂದು ಗ್ರಾಮಸ್ಥರು ನಿರ್ಧರಿಸಿದ್ದಾರೆ. ಈ ಅಭಿಯಾನದ ಕುರಿತು ಸಾಮಾಜಿಕ ಹೋರಾಟಗಾರ ರಮೇಶ್ ಕೆಳದಿ ಮಾತನಾಡಿದ್ದಾರೆ. ಮೀಸೂರು ಇಟ್ಕೊಂಡು ನಿಮ್ಮ ಊರಿನಲ್ಲಿರುವ ಮದ್ಯದ ಅಂಗಡಿಯನ್ನ ತೆರವುಗೊಳಿಸ್ತೀನಿ ಅಂತ ಹೇಳಿಲ್ವಾ? ನಿಂದೇನ ನಾಲಿಗೆನ ಏನು ಬಚ್ಚಿದ ಮೇಲೆ ನಿಂದು ಎಲ್ಲಿ ಹೋಯ್ತು ಇವತ್ತು? ನೀನು ಬೆಂಗಳೂರಲ್ಲಿ ಏನ್ ಮಾಡ್ತಾ ಇದ್ದೆ? ನಿನ್ನ ಉದ್ಯಮಿ ಮದ್ಯದ ಬಾರನ ಅಂಗಡಿಯನ್ನ ಇವತ್ತು ಸಾಗರದಲ್ಲಿ ಪ್ರತಿ ಹಳ್ಳಿಯಲ್ಲಿ ಸ್ಥಾಪನೆ ಮಾಡಕ್ಕೆ ಎಂಎಲ್ಎ ಆಗಿದೆಯೋ, ಸಾಗರದ ಅಭಿವೃದ್ಧಿ ಮಾಡಕ್ಕೆ ಎಂಎಲ್ಎ ಆಗಿದೆಯೋ ಜನರ ಮುಂದೆ ನೀವು ತಿಳಿಸು. ಇವತ್ತು ಒಬ್ಬ ಗ್ರಾಮದವನು ವೀನರಿ ಗ್ರಾಮದ ಕೆಲವು ಹುಡುಗರು ಸರ್ ನಮ್ಮ ಊರಲ್ಲಿ ರೋಡ್ ಹಾಳಾಗಿದೆ, ಒಂದು ರಸ್ತೆ ಮಾಡಿ ಕೊಡ್ರಿ ಅಂತ ಬೇಡಿಕೆ ಕೊಟ್ರೆ ನಿಮ್ಮ ಊರಲ್ಲಿ 20 ಓಟ್ ಹಾಕಿದಿರಿ, ನಿಮ್ಮ ಊರಿಗೆ 30 ಲಕ್ಷ ರೋಡ್ ಹೆಂಗ್ ಕೊಡ್ಲಪ್ಪ ಅಂತ ಹೇಳ್ತೀನಿ. ನಾಚಿ ಆಗಲ್ಲ ನಿಮಗೆ? ನೀವು ಬಿಜೆಪಿ ಕಾರ್ಯಕರ್ತರಿ ಮಾತ್ರ ಎಂಎಲ್ಎ ಆಗಿದೆ, ಇಲ್ಲಿ ಸಾಗರ ತಾಲೂಕು ಎಂಎಲ್ಎ ಆಗಿದೆಯಾ? ನಿನ್ನ ಮಧ್ಯದ ಸಾಮ್ರಾಜ್ಯವನ್ನು ಇಡೀ ಸಾಗರ ತಾಲೂಕಿನ ತುಂಬಾ ಹಳ್ಳಿ ಹಳ್ಳಿಗೂ ಕಾರ್ಯಕ್ರಮ ಮಾಡಕ್ಕೆ ಎಂಎಲ್ಎ ಆಗಿದೆಯೋ, ಸಾಗರದ ಅಭಿವೃದ್ಧಿ ಮಾಡಕ್ಕೆ ಎಂಎಲ್ಎ ಆಗಿದೆಯೋ? ನಿನಗೆ ಕಿವಿ ಇಲ್ವಾ, ಕಣ್ಣು ಇಲ್ವಾ, ಕೇಳ್ತಾ ಇಲ್ವಾ? ಇಂಥ ಒಂದು ಇಂಟೀರಿಯಲ್ ಪ್ಲೇಸ್ ಅಲ್ಲಿ ಒಂದು ಕುಗ್ರಾಮದ ಎದುರುಗಡೆ ಮದ್ಯದ ಅಂಗಡಿ ಸ್ಥಾಪನೆ ಮಾಡಿದೀಲ್ಲ. ಈ ಮೂರಿನ ಹೆಣ್ಣು ಮಕ್ಕಳು ನಿರ್ಭೀತಿಯಿಂದ ನಿರ್ಭಯದಿಂದ ಹೇಗೆ ಮಕ್ಕಳನ್ನ ಶಾಲೆ ಕಳಿಸ್ತಾರೆ? ಕಣ್ಣಿಲ್ಲ ನಿನಗೆ? ಯಾತಕ್ಕೆ ಎಂಎಲ್ ಆಗಿದೆ ನೀನು? ಮೈಸೂರಿನಲ್ಲಿ ಗ್ಯಾಂಗ್ ರೇಪ್ ಆತು, ಒಬ್ಬ ಗೃಹ ಸಚಿವ ಹೇಳ್ತಾನೆ ಸಂಜೆ ಯಾಕೆ ಹೆಣ್ಮಕ್ಳನ್ನ ಕೂತಿ ಕಳಿಸಿ ಅಂತ ಹೇಳ್ತಾನೆ. ಇವತ್ತು ನಾಳೆ ಎಲ್ಲರೂ ಅಂತ ಘಟನೆ ಮೈಸೂರಿನ ಘಟನೆ ಅಂತ ಹೊರಗೆ ಕಳಿಸಿದ್ರೆ ನಾಳೆ ಅದೇ ಹೋಮ್ ಮಿನಿಸ್ಟರ್ ಏನ್ ಹೇಳ್ತಾನೆ, ನಿಮ್ಮ ಮಕ್ಕಳನ್ನ ಯಾಕೆ ಶಾಲೆ ಕಳಿಸಿದ್ರಿ ಅಂತ ಹೇಳಿದ್ರೆ ಆಶ್ಚರ್ಯ ಇಲ್ಲ. ಅಂತ ಒಬ್ಬ ಗೃಹ ಸಚಿವ ನಮ್ಮ ರಾಜ್ಯದಲ್ಲಿ ಇದ್ದಾನೆ, ನಮ್ಮ ಜಿಲ್ಲೆಯಲ್ಲೇ ಇದ್ದಾನೆ. ಇದಕ್ಕೆ ಏನು ಉತ್ತರ ಕೊಡ್ತೀರಾ? ಜಿಲ್ಲೆ ಉಸ್ತುವಾರಿ ಸಚಿವರೇ, ಗೃಹ ಸಚಿವರೇ, ಹಾಲಪ್ಪನವರೇ, ಆರ್ ಎಸ್ ಎಸ್ ನ ಮುಖಂಡ್ರೆ, ಇವತ್ತು ಅಫ್ಘಾನಿಸ್ತಾನ ಅಡುಗೆ ಮಾಡ್ತಿರಲ್ಲ ಅದಕ್ಕಿಂತ ಹೇಳ